ಜಾಮೆಟ್ರಿ ಆಗುತ್ತೆ. ಎಲಿಮಿನೇಷನ್ ಪ್ರೋಸೆಸ್, ಅದೇ ಆತ್ಮ. ಆತ್ಮಜ್ಞಾನ ಹಾಗೆ ನೇತಿ 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 ನೋಡಿ. ಪ್ರವಚನಕ್ಕೂ ಈ ಕ್ಲಾಸ್ಗೂ ವ್ಯತ್ಯಾಸ ಇದೆ. ಪ್ರವಚನದಲ್ಲಿ ಇದು ಇದು ಅಂತ ಹೇಳ್ಕೊಡ್ತಾರೆ. ಪ್ರವಚನದಲ್ಲಿ ನೀನು ಆತ್ಮ ಅಲ್ಲ, ನಿನ್ನ ದೇಹ ಅಲ್ಲ ಅಂತ ಹೇಳ್ಕೊಡ್ತಾರೆ. ಅದು ಯಾಕೆ ಅಂತ ಹೇಳ್ಕೊಳ್ಳ. ಈ ಕ್ಲಾಸಲ್ಲಿ ನೀನು ಏನಲ್ಲ ಅಂತ ಪ್ರಶ್ನೆ. ಅದು ನಾನು ಹೇಳಿದಕ್ಕೋಸ್ಕರ ಅಲ್ಲ, ನಿಮ್ಮ ಅನುಭವದಲ್ಲಿ ಏನಿದೆ ಅಂತ ನೋಡಬೇಕು. ನಿಮ್ಮ ಅನುಭವದ ಪ್ರಶ್ನೆ, ನಿಮ್ಮ ಅನುಭವ ನೀವು ಸರಿಯಾಗಿ ವಿಚಾರ ಮಾಡಿಲ್ಲ, ನಿಮ್ಮ ಬುದ್ಧಿಶಕ್ತಿ ಉಪಯೋಗಿಸಿಲ್ಲ. ನಿಮ್ಮ ಬುದ್ಧಿಶಕ್ತಿ ಎಲ್ಲ ಯಾಕೆ ಹೋಗ್ತದೆ, ಸಮಾಜ ಏನು ಹೇಳಿದ್ರೆ ಹ್ಞೂ ಹ್ಞೂ ಅಂತ ಹೇಳಕ್ಕೆ ಹೋಗ್ತದೆ. ನಿಮ್ಮ ಬುದ್ಧಿಶಕ್ತಿ ಉಪಯೋಗಿಸಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು 20 ವರ್ಷಕ್ಕಾಗಿ ಇದ್ದವ್ರು ಯಾರು ಅಂತ. ಅಯ್ಯೋ ಜೀವನದಲ್ಲಿ ನೀವು ಎಜುಕೇಷನ್ ಏನ್ರಿ ನಿಮ್ದು, ಏನ್ ಕಲ್ತಿದ್ರಾ? ಎಂ ಎ ಮಾಡ್ಬೇಕಾದ್ರೆ ಎಷ್ಟು ವರ್ಷ ಕಲಿಬೇಕಾಯ್ತು ರೀ ಅಪ್ಪ ಒಟ್ಟು ಸೇರಿ? 17 ವರ್ಷ ಎಂ ಎ ಆಗ್ಲಿಕ್ಕೆ ಕಲ್ತ್ರಿ. ಆತ್ಮ ಆಗ್ಲಿಕ್ಕೆ 1 ನಿಮಿಷ ಟೈಮ್ ಇಲ್ಲ. ನಾನು ಬರೀ ಎಂ ಎ ಆಗ್ಬೇಕಾದ್ರೆ 17 ವರ್ಷ ತಗೊಳ್ತೀನಿ ನಿಮ್ಗೆ. ಆತ್ಮ ಆಗ್ಬೇಕು 5 ನಿಮಿಷ ವಿಚಾರ ಮಾಡಿದ್ರೆ ಸಾಕು. ಅದ್ಯಾಕೆ ವಿಚಾರ ಮಾಡಲ್ಲ? ಸಮಯ ಬರ್ಬೇಕು. ಸಮಯ ಇಲ್ಲ ಅಲ್ಲ, ಸಮಯ ಬರ್ಬೇಕು. ಸಮಯ ಬರ್ಬೇಕು ಅಂದ್ರೆ ಇದನ್ನ ಕಲಿಬೇಕು ಅನ್ನೋ ಒಂದು ಸಿಗುತ್ತೆ, ತಾಹ ಬರ್ಬೇಕು. ಸಮಯ ಇಲ್ಲ ಅಂತ ಒಪ್ಪಲ್ಲ, ಸಮಯ ಬರ್ಬೇಕು. ಸಮಯ ಇಲ್ಲ ಅಂತಲ್ಲ, ಸಮಯ ಬರ್ಬೇಕು. 17 ವರ್ಷ ಪ್ರಯತ್ನ ಪಟ್ಟವ್ರು ಎಮ್ಮೆ ಆಗ್ಬಿಟ್ಟಿದ್ದಾರೆ. 5 ನಿಮಿಷ ಪ್ರಯತ್ನ ಪಟ್ಟರು ಆಮೆ ಆತ್ಮ ಆಗ್ತಿದ್ರಲ್ಲಪ್ಪ. ಓಕೆ, ಪ್ರಶ್ನೆ ಈಗ ಯಾವ ಊರದು? ಗುಂಡ್ಲಪೇಟೆಯಲ್ಲಿ ಇದ್ದವ್ರು ಯಾರು ಏನು ಉತ್ತರ ಸಿಕ್ಕಿಲ್ಲ. ಗುಂಡ್ಲಪೇಟೆಯಲ್ಲಿ ಇದ್ದವ್ರು ಯಾರು? ನಾನು ಅಂದ್ರೆ ಬದಲಾಗದಿರೋ ನಾನು. ಆಯ್ತು, ಅಂದ್ರೆ ನಮ್ಮಲ್ಲಿ ಬದಲಾಗುತ್ತಿರೋ ಒಂದು ಭಾಗ ಇದೆ, ಬದಲಾಗದಿರೋ ಒಂದು ಭಾಗ ಇದೆ. ಬದಲಾಗುತ್ತಿರೋ ಭಾಗಕ್ಕೆ ಪ್ರಕೃತಿ ಅಂತ ಹೇಳೋದು, ಬದಲಾಗದಿರೋ ಭಾಗಕ್ಕೆ ಆತ್ಮ ಅಂತ ಹೇಳೋದು. ಬದಲಾಗುತ್ತಿರೋ ಭಾಗಕ್ಕೆ ಹ್ಯೂಮನ್ ಅಂತ ಹೇಳೋದು, ಬದಲಾಗದಿರೋದಕ್ಕೆ ಬೀಯಿಂಗ್ ಅಂತ ಹೇಳೋದು. ಅರ್ಥ ಆಯ್ತಾ? ಸೊ ನಮ್ಮಲ್ಲೆಲ್ಲ ಒಂದು ಬದಲಾಗದಿರೋದೇ ಒಂದು ಇದೆಯಲ್ಲ. ನಾನು ಅಂತ ಹೇಳಿದಾಗ ನೀವು ಬದಲಾಗದ ಬಗ್ಗೆ ನಾನು ಹೇಳ್ತೀರಾ, ಅಥವಾ ಬದಲಾಗದಿರೋ ಬಗ್ಗೆ ಹೇಳ್ತೀರೋ? ಮತ್ತೆ ಕನ್ಫ್ಯೂಸ್ ಯಾಕೆ ಮಾಡ್ತೀರ ಬಾಡಿಗೆ? ಅಲ್ಲ ರೀ ಮೇಡಮ್, ಎಷ್ಟು ಚೆನ್ನಾಗಿ ಕಾಣ್ತೀರಿ ನೀವು, ಬದಲಾಗು ದೇಹ ಬಿಟ್ಟು ಯಾರ ಒಂದ್ ಸ್ವಲ್ಪ ಅವಗಣಿಸಿದ್ರೆ ಹಾಕೋ ದೇಹ ಆಗ್ಬಿಡ್ತಿರಲ್ಲ. ಸ್ವಲ್ಪ ಬ್ಲೋ ಆಗ್ಬಿಟ್ಟು ಸಾಕು, ದೇಹ ಆಗ್ಬಿಡ್ತೀರಾ? ಅದು ಹೇಳುವಾಗ ನಾನು ಅಂತ ಹೇಳ್ತೀರ, ಬದಲಾಗಿದ್ರು ನಾನು. ಅರ್ಥ ಆಯ್ತಾ? ಸರಿ, ಈಗ ಅರ್ಥ ಆಯ್ತೇನೆ. ನಿಮ್ಮಲ್ಲಿ ಈಗ ಹೇಳಿ ನೋಡೋಣ, ನನ್ನಲ್ಲಿ 2 ಭಾಗ ಇದೆ, ಬದಲಾಗುವ ಭಾಗ ಎಲ್ರು ಒಟ್ಟಿಗೆ ಹೇಳಿ ನೋಡೋಣ. ನನ್ನಲ್ಲಿ 2 ಭಾಗ ಇದೆ, ಬದಲಾಗುವ ಭಾಗ ಬದಲಾಗದ ಭಾಗ. ಬದಲಾಗುವ ಭಾಗಕ್ಕೆ ದೇಹ ಅಂತ ಹೆಸರು, ಬದಲಾಗುವ ಭಾಗಕ್ಕೆ ಮನಸ್ಸು ಅಂತ ಹೆಸರು, ಬದಲಾಗುವ ಭಾಗಕ್ಕೆ ಬುದ್ಧಿ ಅಂತ ಹೆಸರು, ಬದಲಾಗದ ಭಾಗಕ್ಕೆ ನಾನು ಅಂತ ಹೆಸರು. ಅದೇ ಆತ್ಮ, ಅದೇ ಪರಮಾತ್ಮ, ಆ ಶುದ್ಧ ಚೈತನ್ಯ ಶಿವಸ್ವರೂಪಿ ನಾನು. ಇದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಗುಂಡ್ಲುಪೇಟೆಯಲ್ಲಿ ಇದ್ದೆ ಅಂತ ಧೈರ್ಯವಾಗಿ ಹೇಳ್ತೇನೆ. ಆಯ್ತಾ? ಇದ್ರೆ ಗುಂಡ್ಲುಪೇಟೆಯಲ್ಲಿ ಇದ್ದು ಯಾರೋ ಬೇರೆ, ನಿಮ್ ಬಾಡಿ ಬೇರೆ, ಮೈಂಡ್ ಬೇರೆ, ಇಂಟೆಲೆಕ್ಟ್ ಬೇರೆ. 20 ವರ್ಷ ಎಷ್ಟೋ ಬದಲಾವಣೆ ಆಗ್ಬಿಟ್ಟಿದೆ. ಅರ್ಥ ಆಯ್ತೇನ್ರಪ್ಪ? ಈಗ ನಿಮ್ಗೆ ಅರ್ಥ ಆಯ್ತೇನ್ರಪ್ಪ? ನೀವು ಯಾವ ಪೇಟೆಯಲ್ಲಿ ಇದ್ರಿ? ಮೈಸೂರಲ್ಲಿ ಬೇರೆ ಬೇರೆ ಪೇಟೆ, ಒಂದೇ ಪೇಟೆನಾ? ಒಂದೇ ಜಾಗ ಮಳವಳ್ಳಿ, ಒಂದು ಜಾಗ ಬೇರೆ ಜಾಗ. ನಾನು ಬದಲಾಗಿದ್ಯಾ ನಿಮ್ಮಲ್ಲಿ? ಇಲ್ಲ. ಏ, ನೀವು ಉತ್ತರ ಹೇಳ್ಕೊಬಿಡ್ರಿಪ್ಪ, ಅವ್ರು ಚೆಕ್ ಮಾಡಲಿ ಅವ್ರು ಯಾವ ಯಾವ ಪಾರ್ಟ್ ಚೇಂಜ್ ಆಗಿದೆ ಗೊತ್ತಿಲ್ಲ ಅವ್ರಿಗೆ. ನಿಮ್ಮಲ್ಲಿ ನಾನು ಬದಲಾಗಿದೆಯಾ? ಹಾ, ನೋಡಿ ಮುಗಿದ ಕತೆ. ನೀವು ನಾನು ಬದಲಾಗಿದೆಯಾ, ದೇಹ ಬದಲಾಗಿದೆಯೋ?
ನಾನು ಬದಲಾಗಿದೆಯಾ? ಸೊ ನಿಮ್ಮಲ್ಲಿ ನಾನು ಬದಲಾಗಿಲ್ಲ, ನಿಮ್ಮಲ್ಲಿ ನಾನು ಬದಲಾಗಿಲ್ಲ, ನಿಮ್ಮಲ್ಲಿ ಏನು ನಾನು ಇಲ್ಲ. ಹಾ, ಮೂರು ಜನ ಆಯ್ತೀಗ, ನಾನು ಬದಲಾಗಿಲ್ಲ, ನಾನು ಬದಲಾಗಿಲ್ಲ, ಮೂರು ನಾನು ಹೇಳಿದ್ರು. ನೀವು ನೀವು ಏನು? ಆಯ್ತು, ಈಗ ಐದು ಜನ ಸಿಕ್ಕಿದ್ ನಮ್ಗೆ. ಐದು ಜನ ಹೇಳ್ತಾರೆ ನಾನು ಬದಲಾಗಿಲ್ಲ ಅಂತಂದ್ರೆ ಬದಲಾಗಿದ್ರು ನಾನು ಅಂತ ಇದೆ ಅಂತ ಆಯ್ತು. ಆಯ್ತಾ, ಐದು ಜನರಲ್ಲಿ ಬದಲಾಗಿದ್ದು ನಾನು ಇವಾಗ, ಅದು ನಾನು ಎಷ್ಟು ನಾನು ಇದೆ ಇಲ್ಲಿ? ಒಂದೇ ನಾನು ಇರೋದು, ಆ ನಾನೇ ಪರಮಾತ್ಮ. ಐದು ನಾನುಗಳಿಲ್ಲ, ಎಲ್ಲರೂ ಬದಲಾಗಿದ್ರು ನಾನು ಅಂತ ಹೇಳುದು. ಆಯ್ತಾ, 20,000 ವರ್ಷಗಳಿಗೆ ಅಂತ ಹೇಳಿ ನಾನು ಇದ್ದೆ ಅಂತ ಹೇಳ್ತಾರೆ ಅವರು. ಅದು ನಾನು ಒಂದೇ ನಾನು, ಅದೇ ಪರಮಾತ್ಮ, ಅದೇ ಆತ್ಮ, ಅದೇ ಶಿವಸ್ವರೂಪಿ ನಾನು. ನಾನು ಪರಮಾತ್ಮ ನೋಡಿ ಗೊತ್ತಾಗಬೇಕಾದ ಅಗತ್ಯ ಇಲ್ಲ. ನಾನು ದೇಹ ಅಂತ ಕನ್ಫ್ಯೂಷನ್ ತೆಗಿಬೇಕಷ್ಟೇ. ಸೊ ಆತ್ಮ ಪರಮಾತ್ಮ ಒಂದಾಗ ಮುಕ್ತಿ ಅಂತ ಹೇಳಿದಲ್ಲ, ಆತ್ಮ ಪರಮಾತ್ಮ ಬೇರೆ ಆಗೇ ಇಲ್ಲ. ನೀವು ಆತ್ಮವನ್ನು ದೇಹ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ರು ಅಷ್ಟೇ. ಎಲ್ಲರಲ್ಲಿರುವ ಬದಲಾಗದಿರೋ ನಾನು ಒಂದೇ ಒಂದು, ಅದೇ ಶಿವ, ಅದೇ ಪರಮಾತ್ಮ, ಅದೇ ನಾನು. ದೇಹ ನಾನು ಅಂತ ಹೇಳ್ತಾ ಇದ್ದು ಭ್ರಮೆಯಲ್ಲಿ ಹೇಳ್ತಾ ಇದ್ದೇನೆ ಜೀವ. ಆ ಭ್ರಮೆ ಹೋದಾಗ ಪರಮಾತ್ಮ ಪರಮಾತ್ಮ ಒಂದಾಗುವುದಿಲ್ಲ, ಆತ್ಮ ಪರಮಾತ್ಮ ಆಗೇ ಇಲ್ಲ. ಅರ್ಥ ಆಗ್ತೇನಪ್ಪ? ಹಾಂ, ಅರ್ಥ ಆಯ್ತಾ ಅರ್ಥ ಇಲ್ಲ ಮೇಡಮ್ ನಿಮ್ಗೆ? ಅರ್ಥ ಆಯ್ತಾ? ದೇಹ ನಾನು ಅಂತ ಅದು ಹೊರಗಡೆ ಹೇಗೆ ಬರ್ತೀರಾ? ಅದೇ ನಂದಲ್ಲ ಅಂತ ಹೇಗೆ ಹೇಗೆ ಬರ್ತದೆ ನಿಮಗೆ? ದೇಹ ನಂದಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತಾಗತ್ತೆ? ನಾನು ಹೇಳಿದಕ್ಕಲ್ಲಪ್ಪ, ನೀವು ವಿಚಾರ ಮಾಡಿ ನೋಡಿ. ಎಚ್ಚರ, ಕನಸು, ಗಾಢ ನಿದ್ದೆಯಲ್ಲಿ ಮೂರು ಸಲ ದೇಹ ಬದಲಾಗ್ತಾ ಇದೆ. ಹಾಗೆ ನಾನು ದೇಹ ಅಲ್ಲ, 20 ವರ್ಷಕ್ಕೆ ನಾನು ಇದ್ದೆ ಬಟ್ ದೇಹ ಬೇರೆ ಆಗಿತ್ತು. ಹಾಗೆ ನಾನು ಬದಲಾಗಿಲ್ಲ, ದೇಹ ಬದಲಾಗ್ತಾ ಇದೆ. ವಿಚಾರ ಮಾಡಿ ನೋಡಿ, ನಾನು ಹೇಳೋದಕ್ಕೆ ಒಪ್ಕೊಬಿಡಿ. ನಾನು ಸುಳ್ಳು ಸುಳ್ಳು ಹೇಳ್ತಾ ಇರ್ಬೋದು, ಮಾರ್ಕೆಟಿಂಗ್ ಮಾಡ್ತಾ ಇರ್ಬೋದು ಭಗವಂತರನ್ನ. ಸೊ ಅರ್ಥ ಆಯ್ತಾ ರೀ ಮೇಡಮ್? ನಿಮ್ಗೇನು ಅರ್ಥ ಆಯ್ತಾನ್ರಿ? ಅರ್ಥ ಆಗಿಲ್ಲ ನಿಮ್ಗೆ? ಗೊತ್ತಾಯ್ತಾನ್ರಿ? ಆ ಹಾ, ಅವ್ರಿಗೆ ನಿಮ್ಮ ಪಕ್ಕದವ್ರಿಗೆ ಗೊತ್ತಾಗಿಲ್ಲ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ. ನಿಮ್ಗೆ ನಿಮ್ಗೆ ಗೊತ್ತಾಗಿದೆ, ಅವ್ರಿಗೆ ಪಕ್ಕದವ್ರಿಗೆ ಗೊತ್ತಾಗಿಲ್ಲ. ಅವ್ರಿಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ನೋಡೋಣ. ಸೊ ನಿಮ್ಗೆ ಗೊತ್ತಾಗಿದೆ ಗೊತ್ತಾಗಿಲ್ಲ? ನಿಮ್ಗೆ ಗೊತ್ತಾಗಿಲ್ಲ. ಈಗ ನಮ್ಮ ಮೇಡಮ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಮಾಡ್ರಪ್ಪ ಅವ್ರಿಗೆ ನೀವು ಪಕ್ಕದಲ್ಲಿ ಕೂತ್ಕೊಳ್ಳೋರಿಗೆ. ಹಾ, ಏನು ಓ ಎಲ್ಲ ಸೊಸೆಗೆ ಡೆಲಿಗೇಟ್ ಮಾಡುವಾಗಿಲ್ಲ ಇಲ್ಲಿ. ಅವ್ರು ಸೊಸೆ ಅಲ್ಲ ಅಂದ್ರೆ ಲಾಸ್ಟ್ ಕ್ಲಾಸ್ ಹೇಳ್ಬಿಟ್ಟಿದ್ರು ನಾನು ಸೊಸೆ ಅಲ್ಲ. ಓಕೆ, ಇದೊಂದು ಸಣ್ಣ ಪ್ರಶ್ನೆ ಬರುತ್ತೆ, ಸಣ್ಣ ಪ್ರಶ್ನೆ ಬರುತ್ತೆ ಹೇಳಿ. ಯಾಕೆ ಅಂತಂದ್ರೆ ಇಷ್ಟೆಲ್ಲ ಅನುಭವ ಮುಂದೆನೆ ಇದ್ರೂ ಮತ್ತೆ ಯಾಕೆ ಒಂದು ಅರಿವು ಅರ್ಥ ಆಗ್ದಂಗೆ ಇದು? ಅದು ಯಾರಿಗೆ? ನನಗಂತೂ ಕನ್ಫ್ಯೂಷನ್ ಬರದೇ ಇಲ್ಲ. ಈಗ ಪ್ರತಿಯೊಬ್ಬರಿಗೂ ಸ್ಪಷ್ಟತೆ ಇದ್ಮೇಲೆ ಪ್ರತಿಯೊಬ್ಬರ ಮೇಲೆ ಏಕವಾಗಿ ಬರ್ಬೇಕು. ಈಗ ಫಸ್ಟ್ ಎಲ್ಲರೂ ಏಕ ಅಂತ ಅರ್ಥ ಆಯ್ತಾ ನಿಮ್ಗೆ? ಎಲ್ಲರೂ ಒಂದೇ ಅಂದ್ರೆ ಸತ್ಯ. ಆದ್ರೆ ಇಲ್ಲಿ ಇವರು ಅರ್ಥ ಮಾಡ್ಕೊತಾರೆ, ಅವ್ರು ಅರ್ಥ ಮಾಡ್ಕೊತಾರೆ. ಅಲ್ಲ ಅಲ್ಲ, ಎಲ್ಲರೂ ಒಂದೇ ಅಲ್ಲಲ್ಲ. ಆ ಒಂದೇ ಅನ್ನೋದು ಬದಲಾವಣೆ ಇಲ್ಲ. ಆದ್ರೆ ಒಂದು ಬುದ್ಧಿಯಲ್ಲಿ ಬೆಳಗ್ತಾ ಇದೆಯಲ್ಲ, ಆ ಬುದ್ಧಿಯಲ್ಲಿ ಪ್ರಾಬ್ಲಮ್ ಇದೆ. ಎಲೆಕ್ಟ್ರಿಸಿಟಿ ಒಂದು ಬಲ್ಬ್ ಅಲೋ ಹಲವು, ಬುದ್ಧಿ ಬೇರೆ ಬೇರೆ ಹಲವು ಬಲ್ಬ್ಗಳು. ಅಲ್ಲ ರೀ, ಸಿಂಪಲ್, ಆತ್ಮ ಅಂದ್ರೆ ಎಲೆಕ್ಟ್ರಿಸಿಟಿ ಹಾಗೆ ಎಲ್ಲ ಒಂದೇ, ಬುದ್ಧಿ ಅನ್ನೋದು ಬೇರೆ ಬೇರೆ ಬಲ್ಬ್ಗಳು. ಅದೇ ಪ್ರಪಂಚದ ವೈವಿಧ್ಯ, ಬುದ್ಧಿ ಬೇರೆ ಬೇರೆ. ಅದಕ್ಕೆ ಅವ್ರ ಬುದ್ಧಿ ಅರ್ಥ ಆಯ್ತು, ಅವ್ರ ಬುದ್ಧಿ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ. ಗುಂಡ್ಲಪೇಟೆ ಇದ್ರೆ ನೀವು ಎಲ್ಲಿದ್ದೀರಪ್ಪ ಈಗ? ಸೊ ಬುದ್ಧಿಯಲ್ಲಿ ಅರ್ಥ ಆಗ್ಬೇಕಾದ್ರೆ ಬದಲಾವಣೆ ಇದೆ. ಬುದ್ಧಿಯಲ್ಲಿ ಬೇರೆ ಬೇರೆ ಶಕ್ತಿಗಳು, ಆದರೆ ಎಲೆಕ್ಟ್ರಿಸಿಟಿ ಒಂದೇ, ಅದೇ ಆತ್ಮ, ಅದು ನಾನು. ಅರ್ಥ ಆಯ್ತಾ ಇಲ್ಲೋ? ನಿಮ್ಗೆ ಅರ್ಥ ಆಯ್ತಂದ್ರೆ ಈಗ ಗುಂಡ್ಲು ಬಿಡ್ಲಿದ್ದವ್ರು ಯಾರಂತ ಅರ್ಥ ಆಯ್ತಾ?
ಈಗ ನಮ್ಗೆ ಗುಂಡು ಬಿಡ್ಲಿ ಇದ್ದವ್ರು ಯಾರು ಅಂತ ಎಕ್ಸ್ಪ್ಲೇನ್ ಮಾಡಿಪ್ಪ ಅವರಿಗೆ ಇವರಿಬ್ಬರಿಗೆ ಪ್ಲೀಸ್ ಈ ಕಡೆ ಬನ್ನಿ ಎಕ್ಸ್ಪ್ಲೇನ್ ಮಾಡಿ ಗುಂಡು ಬಿಡ್ಲಿ ಇದ್ದವ್ರು ಯಾರು ಅಂತ ಎಕ್ಸ್ಪ್ಲೇನ್ ಮಾಡಿ. ನಾನಂತೂ ಅಲ್ಲ ಅಂತ ನಿಮ್ಗೆ ಗೊತ್ತು, ಈಗ ಅವ್ರು ಯಾರಿದ್ರು. ಸೊ ಈಗ ಎಕ್ಸ್ಪ್ಲೇನ್ ಮಾಡಿ ಪಾಪ ಅವರಿಗೆ ಗುಂಡು ಪೇಟಲ್ಲಿ ಇದ್ದವ್ರು ಯಾರು ಅಂತ ಎಕ್ಸ್ಪ್ಲೇನ್ ಮಾಡಿ ನೋಡೋಣ. ಅವ್ರಿಗೆ ಅರ್ಥ ಆಗಿಲ್ಲ, ಅವ್ರಿಗೆ ಇನ್ನು ಕನ್ಫ್ಯೂಸ್ ಆಗ್ಬಿಡಿ, ಗುಂಡು ಪೇಟಲ್ಲಿ ಇದ್ದವ್ರು ಯಾರು ಅಂತ ಕನ್ಫ್ಯೂಸ್ ಆಗ್ಬಿಡಿದೆ. ಲತಾ ಗುಂಡು ಪೇಟೆ ಇದ್ದೀರಾ? ಹೌದಾ? ಅವ್ರು ಲತಾ ಗುಂಡು ಪೇಟಲ್ಲಿ ಇದ್ರು ಅಂತ ಹೇಳ್ತಾರೆ, ನೀವು ಒಪ್ಕೊಂಡ್ರಿ? ದೇಹ ಬದಲಾಗಿದೆ. ಸೊ ಗುಂಡು ಪೇಟಲ್ಲಿ ನೀವು ಇರ್ಲಿಲ್ಲ ನೋಡಿ ಸರ್. ನೋಡಿ ಸಿ ನೋಡಿಪ್ಪ, ನಾನು ಅಂತ ನೀವೇನು ಹೇಳ್ತೀರಾ ಅದು ಬದಲಾಗೋದೇ ಇಲ್ಲ. 30 ವರ್ಷ ಕೆಳಗೆ ನೀವು ಇವ್ರನ್ನ ಮದುವೆ ಆಗಿ ನೀವೇನಾ? ಹಾ ರೀ, ಅವಾಗ ಎಂತ ಬಾಡಿ ಇತ್ತು ಅವ್ರು, ನಿಮ್ ಫಿಲ್ಮ್ ಸ್ಟಾರ್ ಬಿಟ್ಟು ನಿಮ್ಮ ಮದುವೆ ಆಗಿತ್ತು. ನಿಮ್ಮನ್ನೇ ಯಾಕೆ ಮದುವೆ ಆಗಿದ್ರಿ? ಯಾವ ಫಿಲ್ಮ್ ಸ್ಟಾರ್ ನೋಡ್ಬಿಟ್ಟು ಇವ್ರು ಅವ್ರಿಗಿಂತ ಉತ್ತಮ ಅಂತ ನಿಮ್ಮನ್ನ ಮದುವೆ ಆಗಿದ್ದು. ಈಗ ಅಂತ ಈ ಬಾಡಿ ಚೇಂಜ್ ಆಗ್ಬಿಟ್ಟಿದೆ, ಹಾಗೆ ಮದುವೆ ಆಯ್ತು ಯಾರನ್ನ? ಸೊ ದೇಹ ನಿಮಾಗಿದ್ರೆ ದೇಹ ಬದಲಾಗ್ಬಿಡ್ತಲ್ಲ. ನಮ್ಗೆ ಎರಡು ಪಾರ್ಟ್ ಇದೆ, ಒಂದು ಬದಲಾಗುವ ಭಾಗ, ಇನ್ನೊಂದು ಬದಲಾಗದಿರುವ ಭಾಗ. ಆ ಬದಲಾಗುವ ಭಾಗಕ್ಕೆ ದೇಹ ಅಂತ ಹೇಳೋದು, ಬದಲಾಗದಿರುವ ಭಾಗಕ್ಕೆ ಆತ್ಮ ಅಂತ ಹೇಳೋದು. ಬದಲಾಗದ್ದು ಬದಲಾಗ್ತಾ ಹೋಗುತ್ತೆ. ಆ ನಾನು ಬದಲಾಗಿಲ್ಲಲ್ಲ, ಆ ನಾನು ಈಗ ಶಿವ ಅಂತ ಹೇಳೋದು, ಅದೇ ಆತ್ಮ. ಶಿವನನ್ನು ಕಾಣೋದಂದ್ರೆ ನಾನು ಶಿವ ಅಂತ ಅರ್ಥ ಮಾಡ್ಕೊಳ್ಳೋದೇ ಶಿವಜ್ಞಾನ. ಶಿವ ಕಾಣಲ್ಲ, ನಾನು ಅನ್ನೋ ಅರಿವೇ ಶಿವ. ಆಯ್ತಾ? ಅದು ಬದಲಾಗೋದಿಲ್ಲ, ಅದು ಸದಾ ಕಾಲ ಇರ್ತದೆ. ಅದಕ್ಕೋಸ್ಕರ ಶಾಂತ ಆನಂದ. ಈಗ ನನಗಿನ್ನು ಅರ್ಥ ಆಗಿಲ್ಲ, ಅವ್ರಿಗೆ ಗುಂಡು ಪೆಟ್ಟಲ್ಲಿ ಇದ್ದವ್ರು ಯಾರಂತ ಅರ್ಥ ಆಗಿಲ್ಲ. ಅದು ನೋಡ. ಆಯ್ತಾ? ಈಗ 5 ಜನ ಇದ್ರೆ, 5 ಜನ ನಾನು ಒಂದೇ ಬದಲಾಗಿದ್ರೆ, 5 ಜನ ಇದ್ರೆ ನಿಮ್ಮಲ್ಲಿ ನಾನು ಬದಲಾಗ್ತಿದ್ರಿ ಮೇಡಮ್? ನಿಮ್ಮಲ್ಲಿ ನಾನು ಬದಲಾಗ್ತಾ ಇದೆಯಾ? ಆಗ್ತಾ ಇಲ್ಲ, ಆಗ್ತಾ ಇಲ್ಲ. 6 ಜನ ಸಿಕ್ಕಿದ್ರು. ನಿಮ್ಮಲ್ಲಿ ಬದಲಾಗ್ತಿಲ್ಲ. ನಿಮ್ಮಲ್ಲಿ ಹಾಗಿದ್ರೆ ಇಲ್ಲಿ ಹೋಲ್ಸೇಲ್ ಆಗಿ ನಾನು ಬದಲಾಗ್ತಾ ಇಲ್ಲ. ನೀವು ಗುಂಡು ಪೇಟಲಿದ್ದಾಗ ಇವ್ರು ಮೈಸೂರಲ್ಲಿ ಇದ್ರು, ಹಾಗೆ ನಾನು ಗುಂಡು ಪೇಟಲಿದ್ದೆ, ನಾನು ಮೈಸೂರಲ್ಲಿ, ಎರಡು ಕಡೆ ಇತ್ತಾ? ಅವ್ರದ್ದು ನಾನು, ಇವ್ರದ್ದು ನಾನು ಇಲ್ಲ. ಬದಲಾಗಿದ್ರು ನಾನು ಒಂದೇ ಒಂದು, ಎಲ್ಲ ಒಂದೇ ನಾನು. ಹಾಗೆ ನಾನು ಎಲ್ಲಾ ಕಡೆ ಇದ್ದದಕ್ಕೆ ಅವ್ರು ಹೇಳ್ತಾರೆ, ನಾನು ಮೈಸೂರಲ್ಲಿದ್ದೆ, ನಾನು ಗುಂಡು ಪೇಟಲಿದ್ದೆ ಅಂತ. ಆತ್ಮ ಪರಮಾತ್ಮ ಸರ್ವವ್ಯಾಪಿ, ಎಲ್ಲಾ ಕಡೆ ಇದ್ದಾನೆ. ಅದು ನಾನಾಗಿ ನನ್ನಲ್ಲಿದ್ದಾನೆ. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ. ನಾನು ಯಾವ ನಾನಲ್ಲ ಅಂತ ಹೇಳಬೇಕು. ಅದಕ್ಕೆ ಹೇಳ್ಬೋದು. ನೆಕ್ಸ್ಟ್ ಏನು ಹೇಳೋದು? ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ. ಅವಾಗ ಇನ್ನೊಂದು ನಾನು ಬರ್ತದೆ, ಓಹೋ ನಾನು ಬ್ಯೂಟಿ ಕ್ವೀನ್ ಅಂತ ಬರ್ತದೆ, ಅದು ನಾನಲ್ಲ. ನಮ್ಗೆ ನಾನು ಏನಾದ್ರು ಸೇರ್ಸ್ಲಿಕ್ಕೆ ಭಾಳ ಖುಷಿ. ಅದಕ್ಕೆ ಯಾವುದು ನಾನಲ್ಲ ಅಂತ ಹೇಳ್ಬಿಟ್ಟು ಆತ್ಮ ನಾನು, ಶಿವ ಸ್ವರೂಪಿ ನಾನು, ಶಿವಂ ಅಂತ ಹೇಳೋದು. ಎಸ್ ವಿಚ್ ಲಾಸ್ಟ್ ಸೆಂಟೆನ್ಸ್? ಒಂದೇ ಆಗಿರೋದ್ರಿಂದ ಶಿ ಸೇಸ್ ಐ ವಾಸ್ ಇನ್ ಗುಂಡ್ಲುಪೇಟೆ ಅಂಡ್ ಉಮಾ ಮೈಸೂರು, ಉಮಾ ಸೇಸ್ ಐ ಆಮ್ ಇನ್ ಮೈಸೂರು. ಐ ಇಸ್ ಸೇಮ್, ಮೈಸೂರು ಉಮಾ ಬಾಡಿ ಇಸ್ ಡಿಫ್ರೆಂಟ್, ಹರ್ ಉಮಾ ಬಾಡಿ ಇಸ್ ಡಿಫ್ರೆಂಟ್. ಐ ಹಸ್ ನಾಟ್ ಚೇಂಜ್. ದಟ್ಸ್ ಎವ್ರಿಬಡಿ ಕ್ಯಾನ್ ಕ್ಲೇಮ್ ದಟ್ ಐ ಆಮ್ ಎವ್ರಿವೇರ್. ಐ ಆಮ್ ದೇರ್, ಐ ವಾಸ್ ದೇರ್ ಇನ್ ದಟ್ ಪ್ಲೇಸ್, ಇನ್ ದಟ್ ಪ್ಲೇಸ್ ಐ ವಾಸ್ ದೇರ್ ಫಾರ್ ಎವ್ರಿಬಡಿ, ರೈಟ್? ಸೊ ಬಾಡಿ ಒಂದೇ, ಹಸ್ ಚೇಂಜ್ ದ ಪೊಸಿಷನ್. ಒಂದೇ ಐ, ಎಲ್ರು ಎಲ್ರಲ್ಲಿ ಒಂದು ಐ ಇಲ್ಲ, ಎಲ್ಲವೂ ಒಂದು ಐಯಲ್ಲಿ ಇದೆ. ನೋ 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 ನೋ, ಐ ಡಿಂಟ್ ಸೇ ದಟ್. ಸೊ ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವನಾನು ನಾನೇ. ಸೊ ಶಿಷ್ಯ ಎನಿಸೇ ನಾನು ನಾನೆಂಬುದು ನಾನಲ್ಲ, ಯು ಆರ್ ಎಲಿಮಿನೇಟಿಂಗ್ ಆಲ್ ಐ, ರೈಟ್? ಐ ಆಮ್ ಎಲಿಮಿನೇಟಿಂಗ್ ಐ ಥಾಟ್, ನಾನು ಥಾಟ್. ಸೊ ಬಿಕಾಸ್ ದಟ್ ಐ ಥಾಟ್ ವಿಲ್ ಗೆಟ್ ಅಟ್ಯಾಚ್ ಟು ಸಮಥಿಂಗ್ ಎಲ್ಸ್. ಶಿ ಸೇ ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ನಾಟ್ ದಿ ಮೈಂಡ್, ಐ ಆಮ್ ನಾಟ್ ಬಟ್ ಐ ವಿಲ್ ಸೇ ಐ ಆಮ್ ಬ್ಯೂಟಿ ಕ್ವೀನ್. ಸೊ ಇಲ್ಲಿ ಆ್ಯಡ್ ಒನ್ ಮೋರ್ ಕ್ವಾಲಿಫಿಕೇಶನ್, ನೋ ಕ್ವಾಲಿಫಿಕೇಶನ್ ಇಸ್ ದೇರ್, ಪ್ಯೂರ್ ಕ್ವಾಲಿಫಿಕೇಶನ್ ಲೆಸ್ ಐ ಇಸ್ ಕಾಲ್ಡ್ ಪರಮಾತ್ಮ.
What is that, Maitri? What is the question? What is your question? No, you said something else. The second sentence was something else. What is the second sentence? You said I is same for everyone. I is God. And I is manifest. I mean, God manifests I in every individual. Oh, that is called ego. That's you feel I am here, no? So that's called me. That's me. So that is me is changing. So that is I again. That's reflection of I. Reflection. Right? So the reflection, the I is reflected in the body as individual. So that we will find out who is that individual. But first find out, naan badlagidru naan ellaru clear aitanappa. Adu America dallu ide, England dallu ide, Africa ellaru helodu naane. But confuse maadkolde yavudakke? Deyakke. Ellaru maatadu onde Paramatma bagge, ellaru sadaakala maatadu Paramatma bagge ide. Bere maatadalikke agalla. ಆದ್ರೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಯಾವಾಗಲೂ ದೇಹದ ಬಗ್ಗೆ. ಸೊ ಆತ್ಮಜ್ಞಾನ ಅಂದರೆ ಪರಮಾತ್ಮನ ಪಡೆಯುವುದಲ್ಲ, ದೇಹ ನಾನು ಅನ್ನೋ ಕನ್ಫ್ಯೂಷನ್ ತೆಗೆಯೋದು. ಅರ್ಥ ಆಯ್ತು? ಹಾಂ, ಅರ್ಥ ಆಯ್ತಾ? ಈಗ ಅವ್ರಿಗೆ ಚೆನ್ನಾಗಿ ಅರ್ಥ ಆಯಿತು. ಈಗ ಎಕ್ಸ್ಪ್ಲೇನ್ ಮಾಡಿ ಪೆಲ್ಲಿ, ನಿಮ್ಗೇನು ಅರ್ಥ ಆಯ್ತು ಹೇಳ್ರಿ ಎಲ್ರಿಗೂ. ಎಲ್ಲ ನನಗಲ್ಲ, ಎಲ್ರಿಗೂ ಹೇಳಿ, ಅವ್ರಿಗೆ ಎಲ್ರಿಗೂ ಅರ್ಥ ಆಗಬೇಕು. ನಾನು ಎಲ್ರಿಗೂ ಅರ್ಥ ಮಾಡಿ ಪ್ರಯತ್ನ ಮಾಡ್ತೇನೆ. ನೀವು ಹೇಳಿ. ಸೊ ಅದು ಹೇಗೆ ಮಾಡ್ತೀವಿ ಅಂದ್ರೆ, ನೀವು ಮನೆ ತಗೊಂಡ್ರಲ್ಲಪ್ಪ, ಯಾರು ಹೊಸದಾಗಿ ಇತ್ತೀಚೆಗೆ ಮನೆ ತಗೊಂಡೋರಿದಾರ, ಫ್ಲಾಟ್ ಗೇಟ್ ತಗೊಂಡೋರಿದಾರ, ಒಂದು ಮನೆ ತಗೊಂಡೋರಿದಾರಪ್ಪ. ಮನೆ ಇದೆಯಾ ನಿಮಗೆ, ಸ್ವಂತ ಮನೆ ಇದೆಯಾ? ಇಲ್ಲ. ಯಾರಿಗೆ ಮನೆ ಇದೆ? ಹಾ, ಆಯಿತು. ಮನೆ ನಿಮ್ದೇ ಮನೆನಪ್ಪ. ಮನೆ ತಗೊಂಡ್ರಿ ಅಂತ ಹೇಳಿದ್ರೆ ರಿಜಿಸ್ಟರ್ ಮಾಡಿದ್ರಾ? ರಿಜಿಸ್ಟ್ರೇಷನ್ ಮಾಡಿದ್ರಾ? ಹಾ, ಮಾಡಿದ್ದಾರೆ. ರಿಜಿಸ್ಟ್ರೇಷನ್ ಮಾಡಿದ್ದೀನಿ ಅನ್ನ, ಲ್ಯಾಂಡ್ ಅನ್ನ. ನೀವು ತಗೊಂಡದೇನು? ಲ್ಯಾಂಡ್ ತಗೊಂಡ್ರಿ, ಮನೆ ಕಟ್ಸಿದ್ರಿ. ಅದು ರಿಜಿಸ್ಟರ್ ಮಾಡಿದ್ದು ಮನೆ ಅಲ್ಲ, ಲ್ಯಾಂಡ್. ಹೌದಲ್ಲ? ನೀವು ಇದ್ದದ್ದು ಯಾವುದ್ರಲ್ಲಿ? ಮನೆ ಅಂದ್ರೆ ಸ್ಪೇಸು, ಲ್ಯಾಂಡ್ ಅಲ್ಲ. ಅವಕಾಶದಲ್ಲಿ ಇದ್ರಿ, ಸ್ಪೇಸ್ ಇಲ್ಲ ಅಂತ ಹೇಳೋಣ, ಬರೀ ಮಣ್ಣಿತ್ತಂದ್ರೆ ಇರೋಕೆ ಆಗುತ್ತೆ ನಿಮಗೆ. ಸೊ ಹಾಗೆ ನೀವು ಮನೆ ಅಂದ್ರೆ ಏನು? ಲ್ಯಾಂಡೋ ಸ್ಪೇಸೋ? ರಿಜಿಸ್ಟರ್ ಮಾಡಿದ್ದೇನ? ಅದ್ಯಾಕೆ? ಮನೆ ಅಂದ್ರೆ ಅವಕಾಶ, ಸ್ಪೇಸ್. ಸ್ಪೇಸ್ ರಿಜಿಸ್ಟರ್ ಮಾಡೋಕ್ಕಾಗತ್ತಾ? ಆಗಲ್ಲ. ಯಾಕಂದ್ರೆ ಆಗತ್ತಾ? ಕಟ್ಟಿದ ಸ್ಪೇಸ್ ರಿಜಿಸ್ಟರ್ ಮಾಡ್ತೀರಿ. ನೀವು ಅಂಗಡಿಲಿ ಹೋಗಿ ಸೈನ್ ಮಾಡಿದ್ರೆ ಅದಕ್ಕೆ ಲ್ಯಾಂಡಿಗೋ ಸ್ಪೇಸಿಗೋ? ಫ್ಲ್ಯಾಟ್ ತಗೊಂಡ್ರೆ ಇನ್ನೊಂದು ವಿಚಿತ್ರ. ಸೊ ಫ್ಲ್ಯಾಟ್ ತಗೊಂಡ್ರೆ ಫೋರ್ತ್ ಫ್ಲೋರ್ ಫ್ಲ್ಯಾಟು, ಇದು ಯಾರ್ದಪ್ಪ ಕೆಳಗಿನ ಮನೆಯವ್ರದ್ದು, ಇದು ಯಾರ್ದಪ್ಪ ಪಕ್ಕದ ಮನೆಯವ್ರದ್ದು, ಈ ಗೋಡೆ ಯಾರ್ದಪ್ಪ ಮೇಲ್ ಮನೆಯವ್ರದ್ದು, ಈ ಗೋಡೆ ಯಾರ್ದಪ್ಪ ಯಾರ್ದ ಮನೆಯವ್ರದ್ದು, ಈ ಗೋಡೆ ಯಾರ್ದಪ್ಪ ಅವ್ರ ಮನೆಯವ್ರದ್ದು, ಈ ಗೋಡೆ ಯಾರ್ದಪ್ಪ. ಹಾಯ್, ನಿಮ್ದೇನು? ನಮ್ದು ಖಾಲಿ ಜಹಾಗಾರಿ ಸ್ವಾಮಿ. ನೀವು ರಿಜಿಸ್ಟರ್ ಮಾಡಿದ್ದೇನೋ, ಸ್ಪೇಸೋ ಲ್ಯಾಂಡೋ ಅಥವಾ ಗೋಡೆನೋ, ಇರೋದು ಯಾವ್ದ್ರಲ್ಲಿ? ಹಾ, ಮಾಡೋದೇನೋ ಹೇಳ್ಕೊಳ್ಳೋದೇನೋ. ಹೌದಲ್ಲ? ನಮಗೆ ಆದ್ರೆ ನನ್ನ ಮನೆ ಅಂತ ಹೇಳಕ್ಕೆ ನನ್ನ ಸ್ಪೇಸು ಅಂತ ಹೇಳಿದಾಗೆ ಸ್ಪೇಸಿಗೆ ರಿಜಿಸ್ಟರ್ ಮಾಡೋಕ್ಕಾಗಲ್ಲ, ಸ್ಪೇಸಿಗೆ ಬೌಂಡ್ರಿ ಹಾಕ್ಲಿಕ್ಕಾಗಲ್ಲ, ಸ್ಪೇಸಲ್ಲಿ ಹೋಗಿ ಎಲ್ಲಿ ರಿಜಿಸ್ಟರ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಸೂಕ್ಷ್ಮವಾದ್ದು. ಅದಕ್ಕೆ ಆತ್ಮ ಸರ್ವವ್ಯಾಪಿ, ಅದು ನನ್ನ ಆತ್ಮ ಅಂತ ಹೇಳ್ಕೊಂಡು ತಿರುಗಾಡ್ತೀವಿ ಅಷ್ಟೇ ನಾವು. ನನ್ನ ಮನೆ ಅಂತ ಹೇಳಿದಾಗೆ ನನ್ನ ಮನೆ ನನ್ನ ಸ್ಪೇಸು ಅಂತೇಳಿದ್ರೆ ನನ್ನ ಆತ್ಮ ಅಂತ ಹೇಳ್ಕೊಂಡು ತಿರುಗಾಡ್ತೇವೆ ಸೂಕ್ಷ್ಮವಾದಕ್ಕೆ. ನನ್ನ ಆತ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಮನೆ ಸ್ಪೇಸ್ ನಂದಾಗಲಿಕ್ಕೆ ಸಾಧ್ಯ ಇಲ್ಲ, ಸ್ಪೇಸ್ ರಿಜಿಸ್ಟರ್ ಮಾಡೋಕ್ಕಾಗಲ್ಲ. ಎಲ್ಲಿ ಕಟ್ಟೆ ಹಾಕೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅದು ಕಟ್ಟೆ ಹಾಕೋದು ನೆಲ, ಅದು ನೀವು ಇರೋದು ಸ್ಪೇಸಲ್ಲಿ. ಆತ್ಮವನ್ನು ನನ್ನ ಆತ್ಮ ಅಂತ ಹೇಳಿದ್ರೆ ಹೇಗಂದರೆ, ಮನೆ ಒಳಗಿರೋ ಆಕಾಶ ನನ್ನ ಆಕಾಶ ಅಂತ ಹೇಳಿದಾಗ ಅಷ್ಟೇ. ಅದು ನಂದಿಗೇನು ನಾವು ಯಾವ ರೀತಿಯಲ್ಲಿ ಅದನ್ನು ಇಟ್ಕೊಳಕ್ಕಾಗಲ್ಲ. ಆತ್ಮವನ್ನು ನನ್ನ ಆತ್ಮ ಅಂತ ಹೇಳ್ತೇವೆ, ದೇಹ ನಾನು ಅಂತ ಹೇಳ್ಬಿಡ್ತೇವೆ, ಅದು ಕಲ್ಪನೆ. ನಿಜವಾಗಲೂ ಆತ್ಮ ಸರ್ವವ್ಯಾಪಿ, ಸರ್ವಾಂತರ್ಯಾಮಿ, ಎಲ್ಲರಲ್ಲೂ ಇರುವೆ. ಆ ಆತ್ಮ ನಾನು, ಶಿವಸ್ವರೂಪಿ ನಾನು. ಅರ್ಥ ಆಯ್ತಾ? ಯಾರೇ ಡೌಟ್ ಇದೇನಪ್ಪ? ಯಾರಿಗೆ ಡೌಟ್ ಇದೇನ್ರಿ? ಗುಂಡ್ಲು ಬಿಡಲಿ ಇದ್ದವ ಯಾರು ಈಗ? ಆತ್ಮಸ್ವರೂಪಿಯಾದ ನಾನು.
ಆತ್ಮ ಎಲ್ಲ ಕಡೆ ಇತ್ತು, ಎಲ್ಲ ಕಡೆ ಇರ್ತದೆ. ಹಾಗೆ ಗುಂಡು ಬಿಟ್ಟಿಲ್ಲ ಆತ್ಮ ಇದೆ ಅಂತ ಹೇಳಿದ್ರೆ ಅರ್ಥ ಇಲ್ಲ. ಹೇಳಿ ಮೇಡಮ್, ಈ ಗುಂಡು ಬಿಡಲಿದ್ದವ್ರು ಯಾರು? ಆನ್ಸರ್ನ ಗುಂಡ್ಲಪೇಟೆಯವ್ರನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಇಟ್ಕೊಳ್ತಾರೆ. ಅವ್ನು ಉಳ್ಕೊಂಬರ್ಲೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಯಾರು ಫೈನ್ ಔಟ್ ಮಾಡಲಿ ಗುಂಡ್ಲು ಬಿಡ್ಲಿದ್ದರು ಯಾರು ಅಂತ. ಇದ್ರ ನೀವಾದ್ರು ಹುಡುಕಿ ಅದು ಅವರಾದ್ರು ಹುಡುಕ್ತಾರೆ, ನನಗಂತೂ ಉತ್ತರ ಸಿಕ್ಕಿಲ್ಲ. ನಿಮ್ಗೆಲ್ಲ ಉತ್ತರ ಗೊತ್ತಿದ್ರೆ ಮೇಡಮ್ ಗುಂಡ್ಲು ಬಿಡ್ಲಿದ್ದರು ಅಂತ. ಆತ್ಮ ಎಲ್ಲ ಕಡೆ ಇದೆ, ಅದು ಗುಂಡ್ಲು ಬಿಡ್ಲಿ ಇದೆ ಅಂತ ಹೇಳೋದಕ್ಕೆ ಅರ್ಥನೇ ಇಲ್ಲ. ಆಯ್ತಾ, ದೇಹ ಬದಲಾಯ್ತು ಅದು ಗುಂಡು ಬಿಡಲಿ ಅಂತ ಅರ್ಥ ಇಲ್ಲ, ಮನಸ್ಸು ಬದಲಾಯ್ತು ಅದು ಗುಂಡು ಬಿಡಲಿ ಅಂತ ಅರ್ಥ ಆಗಲ್ಲ. ಇದ್ದದ್ ಯಾರು ಯಾರು ಇಲ್ಲ ಈಗಲ್ಲ, ಗುಂಡು ಬಿಡಲಿ ಯಾರು ಇರ್ಲಿಲ್ಲ. ಈಗ ನೋಡಿ ಮೇಡಮ್ ಕರೆಕ್ಟ್ ಆಗಿ ಹೇಳ್ಬಿಟ್ರು, ಅವ್ರು ಕರೆಕ್ಟ್ ಆಗಿ ಕನ್ಫ್ಯೂಷನ್ ಬಂದ್ಬಿಟ್ರು. ನಾನು ಇದ್ದೇನೆ ಅಂತ ಹೇಳಿ ಕಲ್ಪನೆ ಜೀವನ ಮಾಡ್ತಾರೆ, ಅದು ಸುಳ್ಳು. ಅದು ಇನ್ನೂ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಪ್ರೂವ್ ಮಾಡ್ತೀನಿ ನಾನು. ಓಕೆ, ಗುಂಡ್ಲು ಪೇಟೆನೆ ಇರಲಿಲ್ಲ ಅಂತ ಹೇಳಿ ಪ್ರೂವ್ ಮಾಡ್ತಾರೆ. ಗುಂಡ್ಲು ಪೇಟೆ ಎಲ್ಲಿದೆ ಅಂತ ನೀವು ಹುಡುಕ್ಬೇಕಾಗತ್ತೆ. ಆ ಪರಿಸ ಏನ ಮಾಡೋದು, ಆಕ್ಚುಲಿ ನಮ್ಮ ಈಗಿನ ಪರಿಸ್ಥಿತಿ ಹುಚ್ಚು. ಇದಕ್ಕೆ ಈಗ ನಾವು ಏನಿದ್ದೇವೆ, ನಾವು ಏನೇ ಅಜ್ಞಾನದಲ್ಲಿ ಜೀವನ ಮಾಡಿದ್ರೆ ಅದು ಹುಚ್ಚು. ಆಯ್ತಾ, ಅದು ಸರಿಯಾಗಿ ಅರ್ಥ ಆಗಲಿ ಶುರು ಆದಾಗ ಯಪ್ಪ ಎಂಥ ಹುಚ್ಚಲ್ಲ ನಾನು ಇದ್ದೆ ಅಂತ ಅನಿಸ್ತದೆ. ನಾವು ಈಗ ಏನಾಗ್ತದೆ, ಇದಕ್ಕೆ ಮಾಯೆ ಅಂತ ಹೇಳೋದು. ಮಾಯೆ ಅಂದರೆ ಇವರು ಶಂಕರಾಚಾರ್ಯ ಹೇಳ್ತಾರೆ, ಮಾಯಾ ಮದಿರ ಪೀತ ಅಂತ ಹೇಳಿ ನಾನು ಹೇಳಿದ್ದೆ ನಿಮಗೆ. ಶಂಕರಾಚಾರ್ಯ ಜನರಿಗೆ ಹೇಳ್ತಾರೆ, ಎಲ್ಲರ ಜನರಿಗೆ, ಮಾಯಾ ಮದಿರ ಪೀತಾಹ ಅಂತ. ಅಂದರೆ ಮಾಯೆಯನ್ನು ಆಲ್ಕೋಹಾಲ್ ಕುಡಿದ್ರೆ ಅಂತ, ಆಲ್ಕೋಹಾಲ್ ಕುಡಿದ್ರೆ ಏನೇನೋ ಕಾಣುತ್ತೆ, ಗುಂಡ್ಲು ಬೆಳ್ಳಿ ಇದ್ದಾಗ ಅನುಭವ ಆಗುತ್ತೆ, ಮೈಸೂರು ಇದ್ದಾಗ ಅನುಭವ ಆಗುತ್ತೆ. ಆತ್ಮ ಅನ್ನೋದು ಎಲ್ಲ ಕಡೆ ಇರುತ್ತದೆ, ಅದಕ್ಕೆ ಒಂದು ಜಾಗ ಇಲ್ಲ. ಆ ಜಾಗದಲ್ಲಿ ಆತ್ಮ ಇದ್ದರೆ ಅರ್ಥ ಇಲ್ಲ. ದೇಹ ಒಂದು ದೇಹ, ಒಂದು ದಿವಸ ಇದ್ದ ದೇಹ, ಇನ್ನೊಂದು ದಿವಸ ಇರಲ್ಲ. ಹಾಗೆ ಇದ್ದದ್ದು ಯಾರು ಅದು ಪ್ರಶ್ನೆ. ಸೊ ಇದ್ದದ್ದು ಯಾರು, ನಾವು ಆ ಕಲ್ಪನೆಯಲ್ಲಿ ಜೀವನ ಮಾಡ್ತೇವೆ, ಅದಕ್ಕೆ ಮಾಯೆ ಅಂತ ಹೇಳೋದು. ಸರಿಯಾಗಿ ವಿಚಾರ ಮಾಡಿದ ನಮ್ಗೆ ಅರ್ಥ ಆಗುತ್ತೆ, ಇದ್ದದ್ದು ಭಗವಂತ ಮಾತ್ರ, ನಾನು ಅಂತ ಹೇಳ್ಕೊಂಡು ಭ್ರಮೆಯಲ್ಲಿ ಜೀವನ ಮಾಡ್ತೀವಿ ಅಂತ. ಪರಮಾತ್ಮ ಗುಂಡ್ಲಪೇಟೆಯಲ್ಲಿ ಇದ್ದ ಅಂತ ಹೇಳಕ್ ಅರ್ಥನೇ ಇಲ್ಲ, ಯಾಕಂದ್ರೆ ಎಲ್ಲಾ ಕಡೆ ಇದ್ದವನು. ಅವ್ರ ದೇಹ ಗುಂಡು ಬಿಡ್ಲಿತ್ತು ಅಂದ್ರೆ ಅರ್ಥ ಇಲ್ಲ, ಯಾಕಂದ್ರೆ ದೇಹ ಬದಲಾಗ್ಬಿಟ್ಟಿದೆ. ಮನಸ್ಸು ಬದಲ ಮನಸ್ಸು ಗುಂಡು ಬಿಡ್ಲಿತ್ತು ಅಂದ್ರೆ ಅರ್ಥ ಇಲ್ಲ, ಯಾಕಂದ್ರೆ ಮನಸ್ಸು ಬದಲಾಗಿದೆ. ಬುದ್ಧಿ ಬದಲು ಗುಂಡು ಬಿಡಿದ್ರೆ ಅದು ಇಲ್ಲ, ಅರ್ಥ ಬದಲಾಗಿಬಿಟ್ಟಿದೆ. ಹಾಗೆ ಇದ್ದವ್ರು ಯಾರು, ಇದ್ದ ಯಾರು ಇದ್ರು ಅನ್ನೋ ಕಲ್ಪನೆ ನಮಗಿದೆಯಲ್ಲ, ಅದು ಅಜ್ಞಾನ. ಯಾಕಂದ್ರೆ ದೇಹ ನಾನಲ್ಲ ಅಂದ್ರೆ ನಾನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ದೇಹನ ಭ್ರಮೆ ಇತ್ತಲ್ಲ, ಆ ಭ್ರಮೆ ಇತ್ತಲ್ಲಿ ಅದೇ ರೇಪ್ಪ, ಅದೇ ಮಾಯೆ, ಅದೇ ಸಂಸಾರ. ಆ ಭ್ರಮೆಯಿಂದ ಹೊರಬೇಕಂದ್ರೆ ಆತ್ಮಜ್ಞಾನ ಬರ್ಬೇಕು. ಆತ್ಮಜ್ಞಾನ ಕ್ಲಾಸ್ಗೆ ಎಲ್ಲರೂ ಬರಲ್ಲ. ಆಯ್ತಾ, ಆತ್ಮಜ್ಞಾನ ವಿಚಾರ ಮಾಡ್ಲಿಕ್ಕೆ ಹೋದಾಗ ಸಮಾಜದಲ್ಲಿ ಎಷ್ಟೊಂದು ತಪ್ಪು ಕಲ್ಪನೆಯಿಂದ ಅರ್ಥ ಆಗ್ತದೆ. ಅದಕ್ಕೆ ಶಂಕರಾಚಾರ್ಯ ಹೇಳಿದ್ರು, ಮಾಯಾ ಮದಿರ ಪೀತಾಹ ಅಂದ್ರೆ ಒಬ್ಬ ಕುಡಿದಿದ್ದಾನೆ, ಏನೋ ಮಾಯೆ ಅನ್ನುವ ಭಕ್ತಿ ಅಲ್ರಿಪ್ಪ, ಮಾಯೆ ಅನ್ನುವ ಆಲ್ಕೋಹಾಲ್ ಮದಿರ ಕುಡಿದಾನೆ. ಆಲ್ಕೋಹಾಲ್ ಕುಡಿದವ್ರಿಗೆ ಏನಾಗುತ್ತೆ, ಒಬ್ಬ ರಸ್ತೆಯಲ್ಲಿ ಹೋಗ್ತಾನೆ ರೀ, ಇನ್ನೊಬ್ರು ಕುಡಿದ್ಕೊಂಡಿದ್ದಾರೆ, ಏನಪ್ಪ ರಸ್ತೆ ಓಡಾಡ್ತಾ ಇದೆ ಅಂತ. ಇಲ್ಲ ಯಾ, ರಸ್ತೆ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ, ಆಕಾಶ ತಮ್ಮ ತಲೆ ಮೇಲೆ ಬೀಳ್ತಾ ಇದೆ ಅಂತ. ಅಂದ್ರೆ ನಮ್ಗೆ ಏನೇನೋ ಭ್ರಮೆಯಾಗಿ ಕಾಣ್ತದೆ, ನಾನು ಇದ್ದೇ ಅನ್ನೋ ಭ್ರಮೆ ಇದೆಯಲ್ಲ ಅದು ಸುಳ್ಳು. ಇದ್ದದ್ದು ಪರಮಾತ್ಮ ಮಾತ್ರ, ಎಲ್ಲ ಕಡೆ ಸರ್ವವ್ಯಾಪಿ ಸರ್ವಾಂತರಯಾಮಿಯಾಗಿ ಪರಮಾತ್ಮ ಮಾತ್ರ ಇರೋದು, ಬೇರೆ ಯಾರೂ ಇಲ್ಲದೇ ಇಲ್ಲ. ಬೇರೆ ಎಲ್ಲ ನಮ್ಮ ಕಲ್ಪನೆಗಳು, ಆ ಕಲ್ಪನೆಗೆ ಮಾಯೆ ಅಂತ ಹೇಳೋದು. ಏನು ಹೇಳಿ ಐತೆ ಅಂದ್ರಪ್ಪ, ಅರ್ಥ ಆಯ್ತಾ? ಅಂಡರ್ಸ್ಟುಡ್ ಮೈತ್ರಿ?
ಅಯ್ಯೋ ರಾಮ ಅಯ್ಯೋ ತಿನ್ನು ಗೊತ್ತಾಗ್ತಾ ಇದ್ದೀರಪ್ಪ ಎಂತ ಭ್ರಮೆ ಅಂತ, ಇನ್ನು 9-8 ಕ್ಲಾಸ್ ಇದೆ ಅಷ್ಟೊತ್ತಿಗೆ ಹುಡ್ಕೊಳ್ಳಿ ಗುಂಡು ಬಿದ್ದಲಿ ಯಾರ್ದೊಂದು ಹುಡ್ಕೊಂಡ್ಬಿಟ್ಟೆ ಅವಧಿ ಗೊತ್ತಾಗತ್ತೆ. ಸೊ ಎಸ್ ಬೈ ದ ವೆರಿ ಕ್ವಶನ್. ಅಂದ್ರೆ ನಮ್ಮ ಕಾರ್ ಮಾಡೆಲ್ ಚೇಂಜ್ ಆಗುತ್ತಲ್ಲ ಹಾಗೆ ಬೇರೆ ಬೇರೆ ಮಾಡೆಲ್, ನಮ್ದು ಒಂದು ಓಲ್ಡ್ ಮಾಡೆಲ್ ಅಲ್ಲಿತ್ತು ಅಂತ ಹೇಳ್ಬೋದು, ಬಟ್ ದಟ್ ಆಲ್ಸೋ ಇಸ್ ಫಾಲ್ಸ್. ಅದು ಯಾರ್ದ ಅವಸ್ಥೆ, ಯಾರ್ದ ಅವಸ್ಥೆ ಅದು? ದೇಹ ಒಂದು ಯಂತ್ರ ಜಡ, ಅದಕ್ಕೆ ಅವಸ್ಥೆ ಅಂತ ಹೇಳಕ್ ಆಗಲ್ಲ. ಆತ್ಮ ಚೇತನ ಸರ್ವವ್ಯಾಪಿ, ಅದಕ್ಕೆ ಅವಸ್ಥೆ ಯಾರ್ದು? ಆತ್ಮಕ ಅವಸ್ಥೆ ಇಲ್ಲ, ಹಾಗೆ ಅವಸ್ಥೆ ಅಂತ ಹೇಳ್ತಾರೆ ಅವ್ರದ್ದು ಯಾರ್ದು? ದೇಹದ ಅವಸ್ಥೆ ಲೆಕ್ಕಕ್ಕಿಲ್ಲ, ಯಾಕಂದ್ರೆ ದೇಹ ಜಡ. ನೀವು ಜಡ ವಸ್ತುಗೆ ಏನಾದ್ರು ಅವಸ್ಥೆ ಅಂತ ಹೇಳ್ತೀರಪ್ಪ? ಆ ಕಲ್ಲಿನ ಅವಸ್ಥೆ ನೋಡಿ ಹೇಗಿದೆ ಅಂತ ಹೇಳ್ತೀರಾ? ದೇಹ ಕೂಡ ಮಣ್ಣು. ಸೊ ಟು ಮೆಮರಿ ಇಸ್ ಆಲ್ಸೋ ಫಾಲ್ಸ್. ದರ್ ಇಸ್ ನಥಿಂಗ್ ಕಾಲ್ಡ್ ಮೆಮರಿ, ವಿಲ್ ಫೈಂಡ್ ಔಟ್ ದಟ್. ಕರೆಕ್ಟ್, ಬಟ್ ವಿಲ್ ಅನಲೈಸ್ ದಿ ಮೆಮರಿ, ದೆನ್ ವಿಲ್ ಅಂಡರ್ಸ್ಟ್ಯಾಂಡ್ ಐ ವಾಸ್ ದೇರ್ ಇಸ್ ಆಲ್ಸೋ ಫಾಲ್ಸ್. ನೌ ವಿಲ್ ನಾಟ್ ಡೂ ಇಟ್, ವಿಲ್ ಟೇಕ್ ಅನದರ್ ಕ್ಲಾಸ್. ಆಯ್ತೇನಪ್ಪ, ನಿಮ್ಗೆ ಉತ್ತರ ಸಿಗ್ತೇನೆ ಗುಂಡು ಬೆಳ್ಳಿದವ್ರು ಯಾರಂತ? ಆಯ್ತೇನ್ರ, ಇಷ್ಟ ಅರ್ಥ ಆಯ್ತಾ? ಆತ್ಮ ಪರಮಾತ್ಮ ಎರಡು ಒಂದೇ, ಅದು ನಾನು. ನಾನು ನಿಜವಾದ ನಾನು, ನಾನು ಸುಳ್ಳು ನಾನು ಅಂತ ಹೇಳ್ಕೊಂಡು ತಿರುಗಾಡ್ತೇನೆ. ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಭ್ರಮೆಯಲ್ಲಿ ಜೀವನ ಮಾಡ್ತೇನೆ. ಅದನ್ನು ವಿಚಾರ ಮಾಡಿ, ಸರಿಯಾಗಿ ವಿಚಾರ ಮಾಡಿ ಧ್ಯಾನ ಮಾಡ್ಕೊಳ್ಳಿ. ಯಾರೋ ಹೇಳಿದ್ರು ನಾನು ದೇಹ ನಾನಲ್ಲ, ಮನಸ್ಸು ನಾನು, ಬುದ್ಧಿ ನಾನಲ್ಲ, ವಿಚಾರ ಮಾಡಿ. ಹೀಗೆ ವಿಚಾರ ಮಾಡಬೇಕು, ಇದ್ದವ್ರು ಯಾರು, ಕನಸಲ್ಲಿದ್ದವ್ರು ಯಾರು, ಎಚ್ಚರದಲ್ಲಿದ್ದವ್ರು ಯಾರು ಅಂತ ವಿಚಾರ ಮಾಡಿದ್ರೆ ನಾನು ಯಾರಂತೂ ಗೊತ್ತಾಗುತ್ತೆ. ಸರಿನಾ? ಈಗ ಈಗ ವಿಚಾರ ಮಾಡಿ ಒಪ್ಕೊಂಡ್ರೋ ಅಥವಾ ನಾನು ಹೇಳಿದಕ್ಕೆ ಒಪ್ಕೊಂಡ್ರೋ? ಇನ್ನೂ ಡೌಟ್ ಇದೆಯಾ? ಟೈಮ್ ಎಷ್ಟಾಯ್ತು? ಎಷ್ಟು ಟೈಮ್ ಆಯ್ತು? ನಾವು ಎಷ್ಟು ದಿವಸ ಮಾಡಬೇಕು? ಎರಡೂವರೆ ಶಾಪ್ ಮಾಡೋದು ಗೊತ್ತಾ? ಓಕೆ, ಸ್ವಲ್ಪ ಸ್ಟಾಪ್ ಮಾಡೋದ್ರ ಜೊತೆಗೆ ನೋಡಿ, ಆತ್ಮಜ್ಞಾನ ಅಂದರೆ ನಮ್ಮ ಮಾಯೆಯ ಅಮಲ್ನಲ್ಲಿ ನಾವು ಭಾಳ ತಪ್ಪು ತಿಳ್ಕೊಂಡಿದ್ದೇವೆ. ಸಂಸಾರ, ದೇಹ, ಮನಸ್ಸು, ಬುದ್ಧಿ ಬಗ್ಗೆ ತಪ್ಪು ತಿಳ್ಕೊಂಡಿದೆ. ಅದನ್ನು ವಿಚಾರ ಮಾಡಿದ ಒಪ್ಕೊಳ್ಳೋದಲ್ಲ, ಸರಿಯಾಗಿ ವಿಚಾರ ಮಾಡಬೇಕು. ಪ್ರತಿಯೊಂದನ್ನು ವಿಚಾರ ಮಾಡಿ ನಿಮಗೆ ಸರಿ ಕಂಡ್ರೆ ಒಪ್ಕೊಳ್ಳಿ, ನಾನು ಹೇಳೋದಕ್ಕೆ ಒಪ್ಕೊಳ್ಳಿ, ಆವಾಗ ಅದು ನಿಮ್ದಾಗುತ್ತೆ. ಆತ್ಮಜ್ಞಾನ, ಓ ಪ್ರವಚನಕಾರರು ಹೇಳಿದ್ರು ಆ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ ಅಂತ ಒಪ್ಕೊಳ್ಳೋದಲ್ಲ. ನಾನು ಬುದ್ಧಿಪೂರ್ವಕವಾಗಿ ಸರಿಯಾಗಿ ಬುದ್ಧಿ ರೂಪಿಸ್ಕೊಂಡಾಗ ಅರ್ಥ ಆಗ್ಬಿಡ್ತು ನನಗೆ ಸುಳ್ಳು ಅಂತ. ಯಾರೂ ಇರಲಿಲ್ಲ, ಭಗವಂತ ಮಾತ್ರ ಇದ್ದ. ಆ ಭಗವಂತನ ಒಂದು ಕನಸು ಕಾಣ್ತಾ ಇದೆ, ಅದು ನಾನು, ಅದು ಅರ್ಥ ಆಗತ್ತೆ. ನಾನು ಒಂದು ಭಗವಂತನ ಕನಸಿನಲ್ಲಿ ನಾನೊಂದು ಗೊಂಬೆ. ಓಕೆ, ಚಾಂಟಿ ಇದು ಮಾಡೋದಾ? ಹಾಡ್ತೀರಾ? ಹಾಡಿ, ಆಯ್ತು, ಕ್ಲೋಸ್ ಮಾಡ್ದಾ? ಓಕೆ. ಜ್ಯೋತ ಸೆ ಜ್ಯೋತ ಜಗಾವೋ, ಸದ್ಗುರು ಜ್ಯೋತ ಸೆ ಜ್ಯೋತ ಜಗಾವೋ, ಮೇರಾ ಅಂತರ ತಿಮಿರ ಮಿಟಾವೋ, ಸದ್ಗುರು ಜ್ಯೋತ ಸೆ ಜ್ಯೋತ ಜಗಾವೋ, ಹಮ ಬಾಲಕ ತೇರೆ ದ್ವಾರ ಪೆ ಆಯೇ, ಮಂಗಳ ದರಸ ದಿಖಾವೋ, ಸದ್ಗುರು ಜ್ಯೋತ ಸೆ ಜ್ಯೋತ ಜಗಾವೋ, ಶೀಶ ಜುಕಾಯೇ ಕರೇ ತೇರಿ ಆರತಿ,
ಪ್ರೇಮ ಸುಧಾ ಬರಸಾವೋ ಸದ ಗುರು ಜ್ಯೋತ ಸೆ ಜ್ಯೋತ ಜಗಾವೋ ಸಚ್ಚಿ ಜ್ಯೋತ ಜಗೆ ಹೃದಯ ಮೇ ಸೋಹಂ ನಾದ ಜಗಾವೋ ಸದ ಗುರು ಜ್ಯೋತ ಸೆ ಜ್ಯೋತ ಜಗಾವೋ ಅಂತರ ಮೇ ಯುಗ ಯುಗ ಸೆ ಸೋಯಿ ಚಿತಿ ಶಕ್ತಿ ಕೋ ಜಗಾವೋ ಸದ ಗುರು ಜ್ಯೋತ ಸೆ ಜ್ಯೋತ ಜಗಾವೋ ಜೀವನ